ಕುಮಾರನ ಮೇಲಿನ ಅಭಿಮಾನ ಯಾಕೆ ಇಷ್ಟೊಂದು ಅಭಿಮಾನ ಬ್ರದರ್ ನಿಮಗೆ ಕುಮಾರನ ಅವರು ಒಂದು ಬಡವರ ಮೇಲೆ ತುಂಬಾ ಪ್ರೀತಿ ಇದೆ ತುಂಬಾ ಗೌರವ ಇದೆ ಬಡವರಿಗೋಸ್ಕರ ಸೇವೆ ಮಾಡಂತ ಏಕೈಕ ರಾಜಕಾರಣಿ ಅಂದ್ರೆ ಕುಮಾರನ ನೀವು ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇದ್ದೀರಿ ಮತ್ತೆ ಎಲ್ಲಾ ಕಡೆಗೆ ಹೋಗ್ತಿರಲ್ಲ ಕುಮಾರನ ಮೇಲೆ ಪ್ರೀತಿ ಜೆಡಿಎಸ್ ಪಕ್ಷ ಮೇಲೆ ಇಲ್ಲಂತ ಗೌರವದಿಂದ ಕುಮಾರನಗೋಸ್ಕರ ನಾವು ಆಗಲು ರಾಜ್ಯ ದುಡಿಯಕ್ಕೆ ರೆಡಿ ಆಗಿದ್ದೀರಿ ನೀವು ಇಷ್ಟು ಆರು ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ತಾರೆ ಜೆಡಿಎಸ್ ನಾಲ್ಕು ಗೆಲ್ಲೋ ಚಾನ್ಸಸ್ ಇದೆ ಕೋಲಾರ ಜಿಲ್ಲೆಯಲ್ಲಿ ಅಭಿಮಾನ ಅವರು ದುಡ್ಡು ಕೊಟ್ಟಿದ್ದಾರೆ ಲೀಡರ್ಗಳು ಬೇಡ ಅಂದ್ರೂ ಕೊಟ್ಟಿದ್ದಾರೆ ತಗೊಂಡಿದ್ರೆ ಕೊಡ್ಲಿ ಬಿಡ್ಲಿ ನಾ ಪ್ರೀತಿನ ಹಂಚೋದು ಹಂಚ್ತೀರಿ वीक्षक नमस्कार इवत राज्य 2023 कर्नाटक कुरुक्षेत्र के चुनाव रणकाले शुरुआत जे डी एस जनमित्र समावेश कार्यक्रम के इवत समारोप समारंभद कार्यक्रम इटकू इवतु सामू संख्यली जन सेरदी कार्यकर्त बेंगलूरु घटक कार्यक्रम नेशनल कॉलेज ग्रउंडली सो विचार नानगे पदे पदे इंदी वो चिटाटल कूड़ा जे डी एस अरे प्राण को कार्यकर्त सो इले मालूर भाग कार्यकर्त जे डी एस समावेश मूले हर उचित व्यापार मातरे कार्यकर्त के जो उचित कूड़ा सौते कई वितरण मातर बड़ा इंट्रेस्टिंग फैक्ट्री फैक्ट ऐन कुमार मेले अभिमान या कि अभिमान ब्रदर निम्हे ಕುಮಾರನವರ ಒಂದು ಬಡವರ ಮೇಲೆ ತುಂಬಾ ಪ್ರೀತಿ ಇದೆ ತುಂಬಾ ಗೌರವ ಇದೆ ಎರಡು ಬಾರಿ ಅವರು 2008 ರಲ್ಲಿ ಮುಖ್ಯಮಂತ್ರಿ ಆದಾಗ ಯಾವುದೇ ರೀತಿಯಾದ ಹಣಕ ಆಸೆ ಇಲ್ಲದೆ ಕೇವಲ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಎಲ್ಲ ಬಡವರಿಗೋಸ್ಕರ ಸೇವೆ ಮಾಡಂತ ಏಕೈಕ ರಾಜಕಾರಣಿ ಅಂದ್ರೆ ಕುಮಾರಣ್ಣ ಶುದ್ಧ ಅಷ್ಟೇ ರಾಜಕಾರಣಿ ಅಂದ್ರೆ ಕುಮಾರಣ್ಣ 2018 ರಲ್ಲೂ ಕೂಡ ಕೇವಲ ಸಿಕ್ಕಂತ 14 ತಿಂಗಳ ಸಮಯದಲ್ಲಿ ಒಂದು ದಿನ ಸಮಯ ವ್ಯರ್ಥವನ್ನು ಮಾಡದೆ ಕೇವಲ ರೈತರು ಬಡವರು ಮಹಿಳೆಯರು ಎಲ್ಲ ಬಡವರಿಗಾಗಿ ಬಡವರಿಗೋಸ್ಕರ ಸರ್ಕಾರ ಯಾವುದೋ ಇದ್ದರೆ ಪ್ರಾದೇಶಿಕ ಪಕ್ಷದಲ್ಲಿ ಅದು ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಬಂದ್ರೆ ಮಾತ್ರ ಇಂತ ಸೇವೆ ಮಾಡಲಿಕ್ಕೆ ಸಾಧ್ಯ ಈಗ ನೀವು ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇದ್ದೀರಿ ಮತ್ತೆ ಎಲ್ಲಾ ಕಡೆಗೆ ಹೋಗ್ತಿರಲ್ಲ ಯಾವ ಕಾರಣಕ್ಕೆ ಕುಮಾರನ ಮೇಲೆ ಪ್ರೀತಿ ಜೆಡಿಎಸ್ ಪಕ್ಷ ಮೇಲೆ ಇಲ್ಲ ಅಂತ ಗೌರವದಿಂದ ಮಾಡಿರೋ ಜನಸೇವೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಬಡವರು ಬಂದು ಯೋಜನೆ ಮಾಡಿದ್ರೆ ಆ ಯೋಜನೆ ನಾವು ದುಡ್ಡು ತಗೊಂಡಿದ್ರೆ ಅನುಕೂಲಕ್ಕೆ ಪಡ್ಕೊಂಡಿದ್ರೆ ಅಣ್ಣ ತಂದಿರ ಅವಳಿ ಜವಳಿ ಅಣ್ಣ ತಮ್ಮಂದ್ರು ಸಾವಿರ ಜನ ಯಾವೂರು ಮಾಲೂರಲ್ಲಿ ಮಾಲೂರು ಟೌನೆ ಮಾಲೂರಲ್ಲಿ ಇದೆ ನಮ್ಮ ವ್ಯಾಪಾರ ಏನು ಮಾಡ್ತೀರಿ ಮಾಲೂರಲ್ಲಿ ಯಾರು ಕುಮಾರನ್ನು ಜೆಡಿಎಸ್ ಪಕ್ಷಕ್ಕೆ ಯಾರೇ ನಿಲ್ಲಿ ವೋಟ್ ಹಾಕ್ತೀರಿ ಅವರು ಕೆಲಸ ಮಾಡ್ತೀರಿ ಗೆಲ್ಲೋದು ಬಿಡೋದು ಅವರು ಅದೃಶ್ಯ ಕುಮಾರನಗೋಸ್ಕರ ನಾವು ಆಗಲು ರಾಜ್ಯ ದುಡಿಯಕ್ಕೆ ರೆಡಿ ಆಗಿದ್ದೀರಿ ಜೆಡಿಎಸ್ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಹೈಕಮಾಂಡ್ ಇದೆ ಕುಮಾರನಿಗೆ ಪ್ರಾದೇಶಿಕ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತರ ಹೈಕಮಾಂಡ್ ನನಗೆ ಏನು ಬೇಕೋ ಅನ್ನೋದು ಕುಮಾರನ ಗೊತ್ತಿದೆ ಅದನ್ನ ಅವರು ನನಗೆ ಕೊಡ್ತಾರೆ ನಾನು ಅವರ ಆಯ್ಕೆ ಮಾಡೇ ಮಾಡ್ತೀನಿ ಕರ್ನಾಟಕದ ಅಭಿವೃದ್ಧಿಗಾಗಿ ಬಡವರ ಏಳಿಗೆಗಾಗಿ ರೈತರ ರಕ್ಷಾ ಕವಚ ಅವರು ಬಡವರ ಬದುಕಿನ ದಾರಿ ದೀಪ ಕುಮಾರನ ಅವರು ಮುಂದಿನ ದಿನಗಳಲ್ಲಿ ಬಡವರಿಗೋಸ್ಕರ ಯಾವುದಾದ್ರೂ ಒಂದು ಸರ್ಕಾರ ಬಂದರೆ ಅದು ಕುಮಾರನ ಸರ್ಕಾರ ಆಗಿರುತ್ತೆ 2023 ಬಡವರ ಸರ್ಕಾರ ಕುಮಾರನ ಅಧಿಕಾರ ಅದು ಖಂಡಿತ ಕೋಲಾರದಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತದೆ ಕೋಲಾರ ಬಂಗಾರಪೇಟೆ ಕೆಜಿಎಫ್ ಮಾಲೂರು ಶ್ರೀನಿವಾಸಪುರ ಹಿಂಗೆ ಮತ್ತೆ ನೀವು ಇಷ್ಟು ಆರು ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ತಾರೆ ಜೆಡಿಎಸ್ ಗೆಲ್ಲೋ ಸಾಧ್ಯತೆ ಇದೆ ಅದು ಒಂದು ಮುಳಬಾಗಲು ಸಮೃದ್ಧಿ ಮಂಜುನಾಥ ಎರಡನೇದು ಕೋಲಾರ ಸಿ ಎಂ ಶ್ರೀನಾಥ ಮಾಲೂರು ಫೈಟ್ ಇದೆ ರಾಮೇಗೌಡ ಜಿಲ್ಲೆ ಗೆಲ್ಲುವಂಥ ಚಾನ್ಸಸ್ಸು ಇದೆ ಮತ್ತೆ ಶ್ರೀನಿವಾಸಪುರ ವೆಂಕಟೇಶ್ವರರೆಡ್ಡಿ ಜಿಲ್ಲಾಧ್ಯಕ್ಷರು ಅವರು 100% ಗೆಲ್ತಾರೆ ರಮೇಶ್ ಕುಮಾರ್ ಸೋಲ್ಸಿರಂಗರೆ ಅವ್ರು ಸೋಲ್ಸಿರೋದ್ರಲ್ಲ ನಾವು ಗೆಲ್ತಿರೋ ಅನ್ನೋ ಕಾನ್ಫಿಡೆನ್ಸ್ ಇದೆ ರಮೇಶ್ ಕುಮಾರ್ ಅವರು ಶಾಸಕರಾಗ್ತಾರೆ ಕುಮಾರ ಸರ್ಕಾರದಲ್ಲಿ ಸಚಿವರು ಆಗ್ತಾರೆ ಅದು ಖಂಡಿತವಾಗ್ಲು ವೆಂಕಟೇಶ್ವರರೆಡ್ಡಿ ಮಿನಿಸ್ಟರ್ ಆಗ್ತಾರೆ ಆಗ್ತಾರೆ ನಾನು ಕೂಡ ಅವತ್ತು ಕಾರ್ಯಕ್ರಮ ಬರ್ತೇನೆ ಕುಮಾರ 2023 ಸರ್ಕಾರದಲ್ಲಿ ಇದು ಕೂಡ ಕಾನ್ಫಿಡೆನ್ಸ್ ಅಂದ್ರೆ ಇಲ್ಲಿ ಯಾಕೆಂದ್ರೆ ನಾನು ಹಳೆ ಮೈಸೂರು ಭಾಗದವನು ಲೋಕಲ್ ಅಲ್ಲೇ ಮಾತಾಡ್ತೀನಿ ಯಾರು ಬೇಜಾರಾಗಕೋಬೇಡಿ ಕುಮಾರಣ್ಣ ಸಿಎಂ ಆಯ್ತಾರೆ ಸಿಎಂ ಆದಾಗ ಶ್ರೀನಿವಾಸಪುರ ಕ್ಷೇತ್ರದ ಈ ಮಾಜಿ ಶಾಸಕರು ಭಾವಿ ಶಾಸಕರಾಗಿ ವೆಂಕಟೇಶ್ವರ ರೆಡ್ಡಿ ಅವರು ಗೆಲ್ತಾರೆ ಮಿನಿಸ್ಟರ್ ಆಗ್ತಾರೆ ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅನ್ನೋದೈತಲ್ಲ ಇದು ಕಾನ್ಫಿಡೆನ್ಸ್ ಅವಳು ತುಂಬಾ ಆಯ್ತು ಏನ್ಯಾವ ನಿಮ್ಮ ನಾಲ್ಕು ಗೆಲ್ಲೋ ಚಾನ್ಸಸ್ ಇದೆ ಕೋಲಾರ ಜಿಲ್ಲೆಯಲ್ಲಿ ಓಕೆ ಕೋಲಾರ ನಾಲ್ಕು ಕ್ಷೇತ್ರ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅನ್ನು ಇವರಿಬ್ರು ಅವಳಿ ಸಹೋದರರು ವ್ಯಕ್ತಪಡಿಸ್ತಾವ್ರೆ ಇವ್ರದ್ದೊಂದು ವಿಚಾರ ಖುಷಿ ಅಂತಂದ್ರೆ ಯಾವುದೇ ಕಾರ್ಯಕ್ರಮ ಆಗಲಿ ಬರ್ತಾರೆ ಕಡಲೆಕಾಯಿ ಸೌತೆಕಾಯಿ ವ್ಯಾಪಾರ ಮಾಡ್ತಾರೆ ಒಂದು ತಟ್ಟೆ ಅಥವಾ ಒಂದು ಮಕ್ರಿ ಕುಮಾರ ಸಿಎಂ ಆಗಿ ದಿನದಿಂದ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ ಕೂಡ ಒಂದು ತಟ್ಟೆ ಒಂದು ಮಕ್ರಿ ಕಡಲೆಕಾಯನ್ನು ಬಡ ಕಾರ್ಯಕರ್ತರಿಗೆ ಉಚಿತವಾಗಿ ಹಂಚೋದಕ್ಕೆ ನಾನು ಇಷ್ಟಪಡ್ತೇನೆ ಅಭಿಮಾನಿಗಳು ದುಡ್ಡು ಕೊಟ್ಟಿದ್ದಾರೆ ಲೀಡರ್ಗಳು ಬೇಡ ಅಂದ್ರೂ ಕೊಟ್ಟಿದ್ದಾರೆ ತಗೊಂಡಿದ್ರೆ ಕೊಡ್ಲಿ ಬಿಡಿ ನಾ ಪ್ರೀತಿನ ಹಂಚೋದು ಹಂಚ್ತೀರಿ ಆ ಬಡವರು ಕುಮಾರನೇ ಆ ಕುಟುಂಬದವರು ಕುಮಾರನೇ ಓಟ್ ಹಾಕ್ಲಿ ನಮ್ಮಂತ ಕಾರ್ಯಕರ್ತರು ಅವರು ಆಗಲಿ ಅನ್ನೋ ನಮ್ಮ ಆಸೆ ಎಸ್ ಇದಿಷ್ಟು ಕೋಲಾರ ಜಿಲ್ಲೆಯ ಮಾಲೂರು ತಾ ವಿಧಾನಸಭಾ ಕ್ಷೇತ್ರದ ಅವಳಿ ಸಹೋದರರ ಮಾತಾಗಿತ್ತು ಕುಮಾರಸ್ವಾಮಿ ಅವರು ಗೆಲ್ಲಬೇಕು ಬಿಕಾಸ್ ಆಫ್ ಅವರ ಕೆಲಸ ಮಾಡಿದ್ದಾರೆ ಅಂತ ಅದರಲ್ಲಿ ಕೋಲಾರದ ನಾಲ್ಕು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ಇವರಿಬ್ಬರು ವ್ಯಕ್ತಪಡಿಸ್ತಾ ಇದ್ದಾರೆ ಏನೇ ವೀಕ್ಷಕರೇ ಇದು ಇವ್ರ ಮಾತು ನಿಮ್ಮ ಕತೆ ಏನು ನೀವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ 2023ಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಕರ್ನಾಟಕದಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಇದು ಜೆ ಡಿ ಎಸ್ ಕಾರ್ಯಕರ್ತರ ಜೆ ಡಿ ಎಸ್ ಅಭಿಮಾನಿಗಳ ಮಾತಾಗಿತ್ತು ನಿಮ್ಮ ಸ್ಟೋರಿ ಹೇಳಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾರೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ